ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ? ಬಲ್ಲಾಲ್ಸ್ ಕ್ಯಾಬ್ಸ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿಯಾ ಶೆಟ್ಟಿ. ಇನ್ಸ್ಟಾಗ್ರಾಮಲ್ಲಿ ಒಂದೆರಡು ದಿನಕ್ಕಿಂತ ಮುಂಚೆ ನಾನು ಹೊಸ್ತಿಲಲ್ಲಿ ಯಾಕೆ ನಿಲ್ಲಬಾರ್ದು ಅನ್ನೋ ಒಂದು ರೀಲ್ಸನ್ನು ಶೇರ್ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಕಮೆಂಟ್ಸ್ ಇತ್ತು, ನೀವೆಲ್ಲ ಅರ್ಧಂಬರ್ಧ ಹೇಳಿದ್ದೀರಾ ಅಂತ. ಅದು ಒಂದು ಮಿನಿಟ್ ಒಂದೂವರೆ ಮಿನಿಟ್ನ ವೀಡಿಯೋ ಆಗಿರೋದ್ರಿಂದ ಪೂರ್ತಿ ಇನ್ಫಾರ್ಮೇಷನನ್ನು ನನಗೆ ಅದರಲ್ಲಿ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಬನ್ನಿ, ಆ ಪೂರ್ತಿ ವಿಷಯವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಹಿರಣ್ಯ ಕಶಿಪು ಅನ್ನುವವನ ತಮ್ಮ ಹಿರಣ್ಯಾಕ್ಷ. ಹಿರಣ್ಯಾಕ್ಷನನ್ನ ವಿಷ್ಣು ವರಾಹ ರೂಪವನ್ನ ತಾಳಿ ಕೊಲ್ತಾನೆ. ಆಗ ಸಿಟ್ಟಿಗೆದ್ದ ಹಿರಣ್ಯ ಕಶಿಪು, ನಾನೀಗಲೇ ದೇವಾನುದೇವತೆಗಳನ್ನೆಲ್ಲ ನನ್ನ ಒಂದು ಶಕ್ತಿಯಿಂದ ಕೊಲ್ತೇನೆ ಅನ್ನುವ ಒಂದು ನಿರ್ಧಾರಕ್ಕೆ ಬಂದಾಗ ಶುಕ್ರಾಚಾರ್ಯರು ಅವನಲ್ಲಿ ಹೇಳ್ತಾರೆ, ನೋಡು ಹಿರಣ್ಯ ಕಶಿಪು, ನೀನು ಆ ದೇವರನ್ನ ಕೊಲ್ಲುವುದು ಅಷ್ಟು ಸುಲಭವಲ್ಲ. ಅವರೆಲ್ಲ ಅಮೃತವನ್ನ ಕುಡಿದು ಸಾವನ್ನೇ ಗೆದ್ದವರು. ಸೊ ನೀನು ಆ ಒಂದು ತಪಸ್ಸನ್ನ ಮಾಡಿ ಸೃಷ್ಟಿಕರ್ತ ಬ್ರಹ್ಮನಿಂದ ವರವನ್ನ ಪಡೆದುಕೋ, ನಿನಗೆ ಸಾವು ಬರಬಾರದು, ಸಾವಿಲ್ಲದ ಅಮರತ್ವವನ್ನ ನನಗೆ ಕೊಡುವಂತ ವರವನ್ನ ಬೇಡಿಕೋ ಅಂತ ಹೇಳುವಾಗ ಅದಕ್ಕೆ ಒಪ್ಪಿಗೆ ನೀಡಿದ ಹಿರಣ್ಯಕಶಿಪುವಿನ ಪತ್ನಿ ಕಯಾದು ಸಹ ಅದೇ ಮಾತನ್ನ ಹೇಳ್ತಾಳೆ. ಹಿರಣ್ಯಕಶಿಪುವಿನ ಘೋರವಾದ ತಪಸ್ಸನ್ನ ಮಾಡ್ತಾನೆ. ಭೂಮಿಯೆಲ್ಲ ಒಂದು ಏನು ಹೆದರಿಕೆಯೆಲ್ಲ ಕೂಡಿದಂತಹ ತಪಸ್ಸು, ಅಂತಹ ಒಂದು ಘೋರವಾದ ತಪಸ್ಸಿನಿಂದ ಬ್ರಹ್ಮದೇವನನ್ನ ಕೊನೆಗೂ ಒಲಿಸಿಕೊಳ್ತಾನೆ. ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಹಿರಣ್ಯಕಶಿಪು ನಿನಗೆ ಏನು ವರ ಬೇಕು ಅದನ್ನ ಕೇಳು ಅಂತ ಹೇಳಿದಾಗ ಹಿರಣ್ಯಕಶಿಪು ಹೇಳ್ತಾನೆ, ಅಮರತ್ವದ ವರವನ್ನ ನನಗೆ ಕೊಡು ದೇವ ಅಂತ. ಬ್ರಹ್ಮ ಹೇಳ್ತಾನೆ, ಅದು ಸಾಧ್ಯವಿಲ್ಲ, ಅಮರತ್ವ ಅನ್ನುವುದು ಯಾರಿಗೂ ಒಂದು ಸ್ವಂತದ್ದಲ್ಲ, ಸೊ ನೀನು ಅಂತಹ ವರವನ್ನ ಕೇಳಲಿಕ್ಕೆ ಆಗುದಿಲ್ಲ ಅಂತ. ಆಗ ಹಿರಣ್ಯಕಶಿಪು ಹೇಳ್ತಾನೆ, ಹಾಗಾದ್ರೆ ಬ್ರಹ್ಮನಿಂದ ಸೃಷ್ಟಿಯಾದ ಕ್ರಿಮಿ ಕೀಟ ಪ್ರಾಣಿ ಮಾನವ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದ್ರಿಂದ ನನ್ಗೆ ಸಾವು ಬರಬಾರ್ದು, ಹಗಲಾಗ್ಲಿ ಇರುಳಾಗ್ಲಿ ನನ್ಗೆ ಸಾವು ಬರಬಾರ್ದು, ಯಾವುದೇ ಆಯುಧದಿಂದ ನನ್ಗೆ ಸಾವು ಬರಬಾರ್ದು, ಹೊರಗಾಗ್ಲಿ ಒಳಗಾಗ್ಲಿ ನನ್ಗೆ ಸಾವು ಬರಬಾರ್ದು ಅಂತ. ಬ್ರಹ್ಮದೇವ ಹೇಳ್ತಾನೆ, ಆಗ್ಲಿ ತಥಾಸ್ತು ಅಂತ. ಖುಷಿಗೊಂಡ ಹಿರಣ್ಯಕಶಿಪು ತನ್ನದೇ ಒಂದು ಸಾಮ್ರಾಜ್ಯದಲ್ಲಿ ತಾನೇ ಒಂದು ಅತೀ ಒಂದು ಶಕ್ತಿಶಾಲಿ ಎನ್ನುವ ಅಹಂಕಾರದಲ್ಲಿ ಎಲ್ಲ ರಾಜರುಗಳನ್ನು ಸೋಲಿಸಿ ದೇವರುಗಳನ್ನಿಗೆ ಏನು ಅವರನ್ನೆಲ್ಲ ಅವರ ಜೊತೆ ಯುದ್ಧವನ್ನ ಮಾಡಿ ಅವರನ್ನು ಸಹ ಮಣಿಸಿ ತನ್ನದೇ ಒಂದು ಋಷಿಮುನಿಗಳ ಹತ್ರ ಹೇಳ್ತಾನೆ, ತನ್ನದೇ ದೇವಸ್ಥಾನವನ್ನ ಕಟ್ಟಿಸ್ಬೇಕು, ತನ್ನದೇ ಮಂತ್ರವನ್ನ ಜಪಿಸ್ಬೇಕು ನೀವು ಅಂತ. ಹೀಗಿರುವಾಗ ಕಯಾದುಗೆ ಒಂದು ಮಗುವಿನ ಜನನವಾಗ್ತದೆ, ಅದರ ಹೆಸರು ಪ್ರಹ್ಲಾದ. ಪ್ರಹ್ಲಾದ ನಾರದ ಮುನಿಗಳಿಂದ ಒಂದು ಪ್ರೇರಿತನಾಗಿ ವಿಷ್ಣುವಿನ ಭಕ್ತನಾಗ್ತಾನೆ. ಯಾವತ್ತೂ ವಿಷ್ಣುವಿನ ಜಪವನ್ನ ಮಾಡ್ತಾ ಇರ್ತಾನೆ. ಇದನ್ನು ಕಂಡ ಹಿರಣ್ಯಕಶಿಪುವಿಗೆ ಹೇಳಲಾಗದ ಸಿಟ್ಟು ಬರ್ತದೆ. ಆ ತನ್ನ ಮಗ ಅಂತ ನೋಡದೆ ಆ ಪ್ರಹ್ಲಾದನನ್ನ ಆನೆಯಿಂದ ತುಳಿಸಿ ಬೆಟ್ಟದಿಂದ ಕೆಳಗೆ ಹಾಕಿ ಯಾವುದೋ ಒಂದು ರೀತಿಯಲ್ಲಾದ್ರೂ ಅವನನ್ನ ಕೊಲ್ಲಿಸಬೇಕು ಅಂತ ಮಗ ಎನ್ನುವ ಕನಿಕರವನ್ನ ನೋಡದೆ ಈ ರೀತಿಯಾದ ಸಾಹಸಗಳನ್ನು ಅವನು ಮಾಡ್ತಾನೆ. ಆದರೆ ವಿಷ್ಣುವಿನ ಒಂದು ಏನು ಕೃಪಾ ಕಟಾಕ್ಷದಿಂದ ಆ ಮಗು ಬೆಟ್ಟದಿಂದ ಕೆಳಗೆ ಬೀಳುವಾಗ ಹೂವಿನ ರಾಶಿ ಮೇಲೆ ಬಿದ್ದಂತೆ, ಆನೆಯ ಒಂದು ತುಳಿತಕ್ಕೊಳಗಾಗುವಾಗ ಏನೋ ಒಂದು ಸ್ಪಾಂಜಿನ ತರ ಅವನಿಗೆ ಒಂದು ಏನೋ ಒತ್ತಿದ ಹಾಗೆ ಆಗಿ ಆನೆಗಳು ಅವನನ್ನು ರಕ್ಷಿಸುವಂತಹ ಒಂದು ಸಂದರ್ಭ ಎಲ್ಲ ಬರ್ತದೆ ಸ್ನೇಹಿತರೆ. ಹೀಗಿರುವಾಗ ಸಿಟ್ಟು ಬಂದ ಹಿರಣ್ಯಕಶಿಪು ಆತನನ್ನ ಎಳೆದುಕೊಂಡು ಹೋಗಿ ದರ್ಬಾರಿಗೆ ಹೋಗಿ, ನೀನು ಪೂಜಿಸುತ್ತಿರುವ ವಿಷ್ಣು ಎಲ್ಲಿದ್ದಾನೆ ಹೇಳು ನನಗೆ, ಈ ಕಂಬದಲ್ಲಿದ್ದಾನ, ಈ ಸೋಫಾದಲ್ಲಿದ್ದಾನ, ಈ ಗೋಡೆಯಲ್ಲಿದ್ದಾನ ಅಂತ ಕೇಳುವಾಗ ಆ ಪುಟ್ಟ ಬಾಲಕ ಹಾ ಕಂಬದಲ್ಲಿದ್ದಾನೆ ಅಂತ ಹೇಳುವಾಗ ಸಿಟ್ಟು ಬಂದ ಹಿರಣ್ಯಕಶಿಪು, ಹಾಗಾದರೆ ಈಗಲೇ ನಿನ್ನ ಏನು ವಿಷ್ಣು ಇದ್ದಾನೆ ಹೊರಗೆ ಬಂದು ನನಗೆ ತೋರಿಸ್ಲಿ, ಇದ್ದಾನ ಇಲ್ಲಿ ಅಂತ ಹೇಳಿ ಗದೆಯಿಂದ ಆ ಕಂಬವನ್ನು ಒಡೆಯುವ ಸಂದರ್ಭದಲ್ಲಿ ಏನು ವಿಷ್ಣು ದೇವರು ನರಸಿಂಹಾವತಾರವನ್ನ ತಾಳಿ ಪ್ರತ್ಯಕ್ಷರಾಗ್ತಾರೆ. ಎಷ್ಟೊಂದು ಪುಣ್ಯವಂತ ನೋಡಿ ಹಿರಣ್ಯಕಶಿಪು, ಮಗನಿಂದಲೇ ತಂದೆಗೆ ಒಂದು ಸಾವನ್ನು ಬರುವಂತಹ ಒಂದು ಸಂದರ್ಭ ಅದು, ದೇವರಿಂದ ಸಾವನ್ನು ಬರುವ ಸಾವನ್ನ ನಿರೀಕ್ಷಿಸ್ತಾ ಇರುವ ಸಂದರ್ಭ ಅದು. ಏನು ನರಸಿಂಹಾವತಾರ ಬಂದು ಬಾಲಕನ ತಲೆಯನ್ನ ಸವರಿ ಹಿರಣ್ಯಕಶಿಪುವಿನೊಂದಿಗೆ ಮಾತಿಗೆ ಮಾತು ಬೆಳೆದು ಯುದ್ಧ ಆಗಿ ಕೊನೆಗೆ ಆ ನರಸಿಂಹ ದೇವರು ಹಿರಣ್ಯಕಶಿಪು ಬ್ರಹ್ಮ ನೀಡಿದಂತಹ ವರದ ಒಂದು ವರವನ್ನ ನೆನಪಿಸಿಕೊಳ್ಳುತ್ತಾ ಹೊಸ್ತಿಲಲ್ಲಿ ಕುಳಿತುಕೊಂಡು ನೆಲವೂ ಅಲ್ಲ ಬಾನುವಲ್ಲ ಆ ರೀತಿ
ತನ್ನ ಒಂದು ತೊಡೆಯ ಮೇಲೆ ಆತನನ್ನು ಮಲಗಿಸಿ ಯಾವುದೇ ಆಯುಧವನ್ನ ಬಳಸದೆ ಕೈ ಉಗುರುಗಳಿಂದ ಮುಸ್ಸಂಜೆಯ ಸಮಯದಲ್ಲಿ ನರಸಿಂಹಾವತಾರ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಸ್ತ್ರೀಯೂ ಅಲ್ಲ, ಗಂಡು ಅಲ್ಲ, ಆ ರೀತಿಯ ಅವತಾರದಲ್ಲಿ ಆತನ ಒಂದು ಹೊಟ್ಟೆಯನ್ನ ಬಗೆದು ಆತನಿಗೆ ಮೋಕ್ಷ ಸಿಗುವಂತಹ ಒಂದು ಸಂದರ್ಭ ಸ್ನೇಹಿತರೆ. ಇಷ್ಟೆಲ್ಲ ಒಂದು ವಿಚಾರಗಳು ಆ ಸಣ್ಣ ವಿಡಿಯೋದಲ್ಲಿ ನನಗೆ ಖಂಡಿತವಾಗಿಯೂ ಹೇಳಲಿಕ್ಕಾಗ್ಲಿಲ್ಲ. ಸೊ ಅದನ್ನ ತಿಳಿಸುವ ಪ್ರಯತ್ನವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಈ ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸ್ ಅನ್ನ ಸಪೋರ್ಟ್ ಮಾಡ್ತಾ ಇರಿ. ಈಗ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಯಾವತ್ತೂ ನಿಮ್ಮ ಪ್ರೀತಿಗೆ ಏನು ಸ್ನೇಹಕ್ಕೆ ಚಿರಋಣಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.